ನೀವು ಉಮಾಪತಿಯವರು ಮಾತನಾಡಿದ್ದು ಕೇಳಿಸ್ಕೊಂಡ್ರಿ, ಬಟ್ ಆ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದಾವೆ ಏನು ಅಂತ ಅಂತೇಳಿ. ನಿನ್ನೆಗೆ ಅದು ನಗ್ದಂತ ಆಗೋ ಸುದ್ದಿ ಅದು ಯಾವ ಕೈಲೂ ಏನಿಲ್ಲ, ದೊಡ್ಡ ಮಟ್ಟಕ್ಕೆ ಸದ್ದಾಗೋದು. ಈಗ ನೀವು ಅವರು ಹೇಳಿದ ವಿಚಾರಕ್ಕೆ ನೀವು ಸ್ಪಷ್ಟನೆ ಕೊಡೋದಾದ್ರೆ ಏನು ಹೇಳ್ತೀರಿ? ಸರ್, ಈಗ ಎರಡೇ ವಿಷಯ ಏನು ಅಂತಂದರೆ, ಅದು ಯಾವುದೋ ಒಂದು ಪ್ರಮೋಷನ್, ಉಪಾಧ್ಯಕ್ಷ ಪ್ರಮೋಷನ್ ಟೈಮಲ್ಲಿ ಒಂದು ಚಾನಲ್ಗೆ ಅವ್ರು ಹೇಳಬೇಕಾದ್ರೆ ಒಂದು ಮಾತಿನ ಬರದಲ್ಲಿ ಕಾಟೇರ ಕತೆ ನಾನೇ ಮಾಡಿಸಿದ್ದು, ಆ ಟೈಟ್ಲ್ ಇಟ್ಟಿದ್ದು ನಾನೇ ಅಂತ ಒಂದು ಕಡೆ ಹೇಳಿದ್ದಾರೆ. ಅದು ಎಲ್ಲೋ ಒಂದು ಕಡೆ ದರ್ಶನ್ ಸರ್ ನೋಡಿರ್ಬೋದು, ಅವ್ರಿಗೆ ಅದೊಂದು ಇಂಪ್ಯಾಕ್ಟ್ ಆಗಿ ಏನಿದು ತಪ್ಪಾಗಿ ಪೋಟ್ರೆ ಆಗ್ತಿದೆಯಲ್ಲ. ಈಗ ನಿನ್ನೆ ಮಾತುಕತೆಗಳು ಕೂಡ ಉಮಾಪತಿ ಸರ್ ಕೂಡ ಯಾವುದು ಕಂಪ್ಲೇಂಟ್ಸು ಇಲ್ಲದೇ ಇದ್ರು ಕೂಡ ಅವ್ರು ಹೇಳಿದ್ದು ಜಾಸ್ತಿ ದರ್ಶನ್ ಸರ್ದು ಪದಬಳಕೆ ಬಗ್ಗೆನೇ ಒಂದು ಸ್ವಲ್ಪ ಹೇಳಿದ್ರು. ಅದು ಇಬ್ಬರಿಗೂ ಅನ್ವಯಿಸುತ್ತೆ. ಪದಬಳಕೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇವತ್ತಿನ ನಾವು ಇರೋ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಮಾತು ಒಂದು ಪದ ಆ ಕಡೆ ಈ ಕಡೆ ಆಗಿಬಿಟ್ರೆ ತಪ್ಪಾಗ್ಬಿಡುತ್ತೆ ಸರ್. ನಾಳೆ ಬೆಳಗ್ಗೆ ಯಾರೋ ಬಂದು ನನಗೆ ಸರ್ ಈ ಕತೆ ನಂದು ಅಂತ ಅಂದ್ಬಿಟ್ರೆ ದೊಡ್ಡ ವಿಷಯ ಅದು ಅಲ್ವಾ? ಅಂದರೆ ಅಷ್ಟು ಸೆನ್ಸಿಟಿವ್ ಆಗಿ ಓಡ್ತಾ ಇದೆ ನಿಮಗೆ ಹೊರಗಡೆ ಆಂಧ್ರದಲ್ಲಿ ತಮಿಳ್ನಾಡಲ್ಲೆಲ್ಲ ಈ ಕತೆ ನಂದು ಅಂದಿದ್ದಕ್ಕೆಲ್ಲ ಒಂದೊಂದು ಸ್ಟೇ ಆರ್ಡರ್ ತಂದು ಫಿಲಮ್ಗಳನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಅಷ್ಟು ಒಂದು ಸ್ಟೋರಿಗೆ ಕಾಪಿ ರೈಟ್ ನೀಡಿದ ಎಲ್ಲನೂ ಅಷ್ಟೊಂದು ವ್ಯಾಲ್ಯೂಗಳು ಬಂದಿರುತ್ತಲ್ವ? ಸೊ ಆ ನಿಟ್ಟಿನಲ್ಲಿ ಏನಾದರೂ ಅವರು ಒಂದು ಎಮೋಷ್ನಲಲ್ಲಿ ಹೇಳಿರ್ಬೋದು. ಬಟ್ ನನಗೆ ಗೊತ್ತಿರೋದು ನಾನಿಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ಖಂಡಿತವಾಗಿ ಹೇಳಲ್ಲ. ಯಾಕಂತಂದರೆ ಇಬ್ಬರೂ ಕೂಡ ಇವತ್ತು ಸಮಾಜದಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಆ್ಯಂಡ್ ಇಬ್ಬರಿಗೂ ತಪ್ಪು ಯಾವುದು ಸರಿಯಾದು ಅನಲೈಸ್ ಮಾಡೋಷ್ಟು ಬುದ್ಧಿವಂತಿಕೆ ಇಬ್ಬರಿಗೂ. ನನಗೆ ಏನು ನಡೆದಿದೆ ಅನ್ನೋದು ಮಾತ್ರ ನನಗೆ ಗೊತ್ತಿರೋದು ನನ್ನ ಕಡೆಯಿಂದ, ಅದೊಂದು ನಾನು ಹೇಳ್ಬೋದು ಅಷ್ಟೇ. ಕಾಟೇರ ಟೈಟಲ್ ಅಂತ ಬಂದರೆ ಐ ಥಿಂಕ್ ನಂದು ಚೌಕ 2017ನಲ್ಲಿ ನನ್ನ ದರ್ಶನ್ ಸರ್ ಜೊತೆ ಅವ್ರು ಗೆಸ್ಟಾಗಿ ನನ್ನ ಜೊತೆ ಮಾಡ್ತಾರೆ. ಅಲ್ಲಿ ಮಾಡ್ದಲ್ಲೇ ನನಗೆ ಹೇಳ್ತಾರೆ, ಮಂಗ ನೀನೊಂದು ಪಿಕ್ಚರ್ ಮಾಡಿ, ನಾನು ಫುಲ್ ಫ್ಲೆಜ್ ಪಿಕ್ಚರ್ ಮಾಡೋಣ ನಾವಿಬ್ಬರು ಅನ್ನೋ ಥರ. ಅಲ್ಲೇ ಆ ಸೆಟ್ ನನ್ನ ಶೂಟಿಂಗ್ ಮುಗಿಯೋಷ್ಟರಲ್ಲೇ ಹೇಳಿ ಹೋಗಿರ್ತಾರೆ. ಅಂದರೆ ಆ ಕೆಲಸ ನೋಡಿನೇ ಅವ್ರಿಗೆ ಒಂದು ಇಂಪ್ರೆಸ್ ಆಗೋಗಿರುತ್ತೆ, ಅಲ್ಲಿಂದಲೇ ಮಾಡೋಣ ಅಂತ ಹೇಳಿರ್ತಾರೆ. ಆಯಿತು ಅಂತಂದ್ಬಿಟ್ಟು ಆಯ್ತು ಬಾಸ್ ನಾನು ಓಕೆ ಅಂತಂದ್ಬಿಟ್ಟು, ಅಂದರೆ ನನ್ನ ಡೆಬ್ಯೂ ಪಿಕ್ಚರ್ ರಿಲೀಸ್ ಆಗದೇ ಇರೋ ಟೈಮಲ್ಲಿ ಒಬ್ಬ ಸೂಪರ್ ಸ್ಟಾರ್ ನನಗೆ ಕರೆದು ಒಂದು ಅವಕಾಶ ಕೊಡ್ತಾನೆ ಅಲ್ಲ ಅಂತಂದ್ಬಿಟ್ಟು ನನಗೆ ಆಲ್ರೆಡಿ ಅಲ್ಲೇ ನನಗೆ ಒಂದು ಇಂಪ್ರೆಸ್ ಆಗೋಗಿರುತ್ತೆ ಆಯಿತು ಅಂತಂದ್ಬಿಟ್ಟು. ಸರಿ, ಅದಾದಮೇಲೆ ಒಂದು ಪ್ರೊಡ್ಯೂಸರ್ನ ನನಗೆ ಮೀಟ್ ಮಾಡಿಸ್ತಾರೆ. ನನಗೆ ಅವರ 50ನೇ ಸಿನಿಮಾ ಮಾಡೋದು ಒಂದು ಕೂಡು ಬರುತ್ತಲ್ಲಿ. ಅದು ಯಾವುದು ಅಂತಂದರೆ ಒಡೆಯ ಏನಾಯಿತು ರೀಮೇಕು, ಆ ರೀಮೇಕ್ನೇ ನಾನು ಮಾಡೋದು ಅಂತ ಆಗುತ್ತೆ. ನನಗೆ ಅವತ್ತಿನ ನಾನು ಫಸ್ಟ್ ಪಿಕ್ಚರ್ ರಿಲೀಸ್ ಆಗಿಲ್ಲ, ನನಗೆ ಏನಾಗುತ್ತೆ ಗೊತ್ತಿಲ್ಲ, ನನಗೆ ರೀಮೇಕ್ ಆದರೂ ಓಕೆ ಇನ್ನೊಂದಾದರೂ ಓಕೆ ಅನ್ನೋ ಥರ ನಾನು ಓಕೆ ಅಂದಿರ್ತೀನಿ. ಆ ಪಿಕ್ಚರ್ನ ಕೂಡ ಜೊತೆಗೆ ನೋಡಿರ್ತೀವಿ ನಾವೆಲ್ಲನೂ, ಅದೆಲ್ಲ ಓಕೆ ಆಗಿರುತ್ತೆ. ಅವರ ಬರ್ಡೇಗೆ 2017 ಬರ್ಡೇಗೆ ಒಂದು ಪೇಪರ್ ಆ್ಯಡ್ ಕೂಡ ಬರುತ್ತೆ, ಅದರಲ್ಲಿ D50 ಅಂತ ಅನೌನ್ಸ್ಮೆಂಟ್ ಆಗುತ್ತೆ, ನನ್ನ ಹೆಸರು ಬರುತ್ತೆ. ಅವತ್ತಿನ ಟೈಮಲ್ಲಿ ಆ ಪಿಕ್ಚರಿಗೆ ಪ್ರೊಡ್ಯೂಸರ್ ಅಂತಂದ್ಬಿಟ್ಟು AK-56 ಅಂತ ಒಂದು ಪಿಕ್ಚರ್ ಮಾಡಿ ಸಿದ್ಧಾಂತ್ ಸರ್ ಅಂತಂದ್ಬಿಟ್ಟು ಅವರು ಚಕ್ರವರ್ತಿ ಕೂಡ ಮಾಡಿದರು, ಅವ್ರ ಹೆಸರು ಕೂಡ ಅಲ್ಲಿ ಬರುತ್ತೆ. ಸೊ ಆಯಿತು ಅನ್ನೋ ಟೈಮಲ್ಲಿ ಓಕೆ ಅಂತ. ಅದಾದಮೇಲೆ ಆ ಟೈಮಲ್ಲೇ ಚೌಕ ರಿಲೀಸ್ ಆಗಿ ಚೆನ್ನಾಗಾಗುತ್ತೆ ನಮ್ಮ ದರ್ಶನ್ ಸರ್ ಪಿಕ್ಚರ್ಲ ನೋಡಿದ್ಮೇಲೆ ಏನಂತಾರೆ, ನೀನು ರೀಮೇಕ್ ಮಾಡಬೇಡ ಚಿನ್ನ, ಸ್ಟ್ರೈಟ್ ಮಾಡು, ನಿನ್ನ ಪಿಕ್ಚರ್ ನೋಡಿದೆನಾ, ನಿನ್ನ ಪೊಟೆನ್ಷಿಯಲ್ ಇದೆ, ನೀನು ಸ್ಟ್ರೈಟ್ ಪಿಕ್ಚರೇ ಮಾಡು ಅಂತ ಅವ್ರು ಹೇಳ್ತಾರೆ. ಸರಿ ಬಾಸ್ ಅಂತ ನಾನು ಸ್ಕ್ರಿಪ್ಟು ಅದು ಇದು ಅಂತ ಯೋಚನೆ ಮಾಡ್ತಾ ಕೂತ್ಕೋತೀನಿ. ಅವತ್ತೊಂದು ದಿವಸ ನನಗೆ ಫೋನ್ ಮಾಡ್ತಾರೆ, ಚಿನ್ನ ಕಾಟೇರ ಅಂತ ಟೈಟ್ಲ್ ಹೆಂಗೆ ಇದೆ, ಚೆನ್ನಾಗಿದೆ ಬಾಸ್, ಯಾವುದಕ್ಕೆ? ಸುಮ್ಮನೆ ಹಿಂಗೆ ಅನ್ನಿಸ್ತು ನನಗೆ, ಇಲ್ಲಿ ದಾವಣಗೆರೆಯಲ್ಲಿ ಕಾಟಿ ಅಂತ ಒಬ್ಬ ಪೈಲೋನ್ ಹುಡುಗ, ಅವನ ಪ್ರೀತಿಯಿಂದ ಕಾಟಿ ಅಂತಾರೆ, ಕಾಟೇರ ಅನ್ನೋದು ಟೈಟ್ಲು ಚೆನ್ನಾಗಿರುತ್ತೆ, ಏನನ್ಸುತ್ತೆ ನಿಮಗೆ? ಎರಡೂ ಟೈಟ್ಲ್ ಹೇಳಿದ್ರು, ಕಾಟಿ ಅಂತಲೂ ಹೇಳಿದ್ರು, ಕಾಟೇರ ಅಂತಲೂ ಹೇಳಿದ್ರು, ಎರಡು ಟೈಟ್ಲು. ನೀನು ಬ್ಯಾನರ್ ರಿಜಿಸ್ಟರ್ ಮಾಡಿಸು. ನಾನು ಅವಾಗ ಅಂದೆ, ಬಸ್ ನನ್ನ ಬ್ಯಾನರ್ ಇಲ್ಲ, ನಾನು ಶರಣ್ ಬ್ಯಾನರ್ನಲ್ಲಿ ಮಾಡ್ತಾ ಇರೋದು ಲಡ್ಡು ಸಿನಿಮಾಸು, ನಮಗೆ ಎರಡೇ ಒಂದು ಬ್ಯಾನರ್ಗೆ ಎರಡು ಟೈಟ್ಲ್ ರಿಜಿಸ್ಟ್ರೇಷನ್ ಮಾಡಿಸೋವಂಥದ್ದು ಇದೆ. ಸೊ ನಮಗೆ ಅದು ಎರಡಕ್ಕೂ ನಾವು ಬೇರೆ ಬೇರೆ ಇಟ್ಕೊಂಬಿಟ್ಟಿದ್ದೀವಿ ಅಲ್ಲಿ, ಫುಲ್ ಆಗೋಗಿದೆ ಅಂತಂದು. ಹೌದಾ, ಸರಿ ಬಿಡು, ನಾನು ಬೇರೆ ಕಡೆ ಮಾಡಿಸ್ಕೋತೀನಿ ಅಂತಂದ್ಬಿಟ್ಟು ಅವತ್ತೊಂದು ಕಾನ್ವರ್ಸೇಷನ್ನು ಎಂಡ್ ಆಗಿರುತ್ತೆ. ಯಾವ ಇಶ್ಯೂ ಇದೆ ಸರ್? 2017ಅಲ್ಲಿ ಆಗಿರುತ್ತೆ ಅದು. ಅದಾದಮೇಲೆ ಅದು ಉಮಾಪತಿ ಸರ್ ಹೇಳ್ದಂಗೆ ಎಲ್ಲ ಕಡೆ ಅದು ಮತ್ತೆ ದರ್ಶನ್ ಸರ್ ಅವ್ರಿಗೆ ಹೇಳಿ ಅಲ್ಲಿ ಅವ್ರ ಬ್ಯಾನಲ್ಲಿ ಅದು ಪ್ರೇಮ್ ಸರ್ ಪಿಕ್ಚರ್, ಇದು ಯಾವುದಕ್ಕೆ ನನಗೆ ಗೊತ್ತಿಲ್ಲ, ಅದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅದಾದಮೇಲೆ ನಾನು ರಾಬರ್ಟ್ ಕತೆ ಮಾಡ್ತೀನಿ, ದರ್ಶನ್ ಸರ್ಗೆ ಕತೆ ಹೇಳ್ತೀನಿ, ಅವ್ರು ಇಷ್ಟಪಡ್ತಾರೆ. ಬಟ್ ಅವತ್ತಿನ ಟೈಮ್ಗೆ ಮತ್ತೆ ಸಿದ್ಧಾಂತ್ ಸರ್ ಪ್ರೊಡಕ್ಷನ್ ಮಾಡೋದು ಅದೇನೋ ಸ್ವಲ್ಪ ಇದಾಗುತ್ತೆ, ಅವ್ರದ್ದು ಆಗಲ್ಲ ಅಂತಾರೆ. ಅವರೇ ನನಗೆ ಉಮಾಪತಿ ಸರ್ಗೆ ಮಾಡು ನೀನು, ಆಯಿತು ಬಾಸ್ ಅಂತಂದ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಸಿಗ್ತೀನಿ, ಅವ್ರಿಗೆ ಕತೆ ಹೇಳ್ತೀನಿ, ಅಲ್ಲಿಂದ ಒಂದು ಜರ್ನಿ ನಮ್ಮದು ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.